ನಮಸ್ಕಾರ ಸಂಖ್ಯೆ ಸ್ಟುಡಿಯೋ ವೀಕ್ಷಕರಿಗೆ. ನಮ್ಮ ಕೊಡಗಿನ ಕುಶಾಲನಗರದ ಹತ್ತಿರ ಇರುವಂತಹ ಟಿಬೆಟ್ ದೇವಾಲಯದ ಬಗ್ಗೆ ಇದೊಂದು ಸಣ್ಣ ವಿಡಿಯೋ ಸಂಖ್ಯೆ ಸ್ಟುಡಿಯೋ ಕಡೆಯಿಂದ. ನಮ್ಮ ಪ್ರಯಾಣವನ್ನು ಕುಶಾಲನಗರದಿಂದ ನಾನು ಮತ್ತು ನನ್ನ ಫ್ರೆಂಡ್ ಶರಣ್ Insta360 ಕ್ಯಾಮರಾ ತಗೊಂಡು ಶುರು ಮಾಡಿಕೊಂಡ್ವಿ. ಕುಶಾಲನಗರದಲ್ಲಿ ತುಂಬ ಪ್ರವಾಸಿ ತಾಣಗಳಿದೆ. ದುಬಾರೆ ಕ್ಯಾಂಪ್, ಆರಂಗಿ ಡ್ಯಾಮ್, ಮತ್ತು ಅದರ ಪಕ್ಕದಲ್ಲಿ ಈಗ ಹೊಸದಾಗಿ ಒಂದು ಆನೆ ಶಿಬಿರ ಇದೆ, ಚಿಕ್ಕಲಿ ಹೊಳೆ ಇದೆ, ನಿಸರ್ಗಧಾಮ ಇದೆ. ಹಾಗೆ ನಾವೀಗ ಹೋಗ್ತಿರುವಂಥ ಬೈಲಕುಪ್ಪೆಯಲ್ಲಿರುವಂತಹ ಟಿಬೆಟ್ ಕ್ಯಾಂಪ್ ಅಥವಾ ಟಿಬೆಟ್ ದೇವಾಲಯ. ಕುಶಾಲನಗರ ಟೌನಿಂದ ಮೈಸೂರಿಗೆ ಹೋಗುವಂಥ ದಾರಿಯಲ್ಲಿ ಟಿಬೆಟ್ಗೆ ಹೋಗುವಂಥ ಪ್ರವೇಶ ದ್ವಾರ ಸಿಗುತ್ತೆ. ಕುಶಾಲನಗರದಿಂದ ಕೇವಲ 5 ಕಿಲೋಮೀಟರ್, ಮೈಸೂರಿನಿಂದ ಬರೋದಾದರೆ 85 ಕಿಲೋಮೀಟರ್, ಬೆಂಗಳೂರಿನಿಂದ ಬರೋದಾದರೆ 225 ಕಿಲೋಮೀಟರ್ ಆಗುತ್ತೆ. ಸೊ ಇದೇ ನೋಡಿ ಬೈಲಕುಪ್ಪೆಗೆ ಹೋಗುವಂಥ ಎಂಟ್ರೆನ್ಸ್. ನೀವು ಕುಶಾಲನಗರದಿಂದ ಬರೋದಾದರೆ ನಿಮಗೆ ಬಲಗಡೆಗೆ ಈ ಆರ್ಚ್ ಕಾಣುತ್ತೆ, ಅಥವಾ ಮೈಸೂರು ಬೆಂಗಳೂರಿಂದ ಬರೋದಾದರೆ ಎಡಗಡೆಗೆ ಕಾಣಿಸುತ್ತೆ. ಈ ಟಿಬೆಟ್ ಕ್ಯಾಂಪ್ಗೆ ಹೋಗುವಾಗ ಸುತ್ತಮುತ್ತಲಲ್ಲಿ ಟಿಬೆಟ್ ಅಥವಾ ಚೀನಾ ದೇಶದಲ್ಲಿರುವ ಕಟ್ಟಡಗಳನ್ನು ಹೋಲುವ ರೀತಿಯಲ್ಲಿ ಇಲ್ಲಿಯ ಕಾಲೇಜ್, ಸ್ಕೂಲ್, ಮನೆ, ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಹಾಗೆ ಇಲ್ಲಿ ಒಂದು ಮ್ಯೂಸಿಯಂ ಕೂಡ ಇದೆ. ಈಗ ಸಮಯ 8 ಗಂಟೆ ಆಗಿರೋದ್ರಿಂದ ಇನ್ನು ಓಪನ್ ಆಗಿಲ್ಲ. ಬೈಲಕುಪ್ಪೆಯ ಕ್ಯಾಂಪ್ ಒನ್ಗೆ ಎಂಟ್ರಿ ಕೊಡುವ ಮುಂಚೆನೇ ದೇವಸ್ಥಾನದ ರೀತಿಯಲ್ಲಿ ಕಾಣುವಂಥ ಒಂದು ಡಿಫ್ರೆಂಟ್ ಬಿಲ್ಡಿಂಗ್ ಕಾಣಕ್ಕೆ ಸಿಕ್ತು. ಈ ಪ್ಲೇಸ್ ನೋಡೋಕ್ಕೆ ಟೆಂಪಲ್ ಥರಾನೇ ಇದೆ. ಆ್ಯಕ್ಚುಲಿ ಈ ಪ್ಲೇಸ್ ಬಂದು ಟಿಬೆಟ್ ದೇಶಕ್ಕೋಸ್ಕರ ತಮ್ಮ ಜೀವನ ಕಳ್ಕೊಂಡ ಸೈನಿಕರ ನೆನಪಿನಲ್ಲಿ ಇಲ್ಲಿ ಇದನ್ನು ಕಟ್ಟಿದ್ದಾರೆ. ನಾವು ಒಳಗಡೆ ಎಂಟ್ರಿ ಕೊಡುವಾಗ ನಮ್ಮ ಸ್ಲಿಪ್ಪರ್ಸ್ನ ಬಿಚ್ಚಿ ಒಳಗಡೆ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಇಲ್ಲಿ ಆ ಥರ ಏನೂ ಇರಲಿಲ್ಲ. ಇವ್ರ ಕಲ್ಚರ್ ಒಂಥರ ಡಿಫ್ರೆಂಟ್. ಇದೊಂಥರ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ನವಗ್ರಹ ಪ್ರದಕ್ಷಿಣೆ ಮಾಡ್ತೀವಲ್ಲ, ಆ ರೀತಿಯ ಸಂಪ್ರದಾಯ. ಹಾಗೆ ಕ್ಯಾಂಪ್ ಒನ್ನಲ್ಲಿ ಶಾಪಿಂಗ್ ಮಾಡೋದಕ್ಕೆ ತುಂಬ ಶಾಪಿಂಗ್ ಸೆಂಟರ್ಗಳಿದ್ದಾವೆ. ನಾವು ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಯಾವುದು ಓಪನ್ ಆಗಿರಲಿಲ್ಲ, ಎಲ್ಲವೂ 10 ಗಂಟೆ ಮೇಲೆ ಓಪನ್ ಆಗುತ್ತೆ. ಸದ್ಯಕ್ಕೆ ಟೀ ಅಂಗಡಿ ಮತ್ತು ಹೋಟ್ಲುಗಳು ಓಪನ್ ಆಗಿದ್ದು ನಾವಿಲ್ಲಿ ಟೀ ಕುಡ್ಕೊಂಡು ಮುಂದಕ್ಕೆ ಹೋದ್ವಿ. ಟಿಬೆಟನ್ ಮೊನಾಸ್ಟ್ರಿ ಅಥವಾ ಗೋಲ್ಡನ್ ಟೆಂಪಲ್ ಎಂದು ಕರೆಯಲ್ಪಡುವ ಈ ದೇವಾಲಯಕ್ಕೆ
ಉಚಿತ ಪ್ರವೇಶ ಇರುತ್ತೆ. ವಾರದ ಎಲ್ಲಾ ದಿನವೂ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ತೆರೆದಿರುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಟಿಬೆಟಿಯನರು ವಾಸವಾಗಿರುವಂತಹ ಜಾಗ ಇದು. ಸುಮಾರು 16,000 ಟಿಬೆಟ್ ನಿರಾಸಿತರು ಮತ್ತು ಸುಮಾರು 6,000 ಸನ್ಯಾಸಿಗಳು ಇಲ್ಲಿ ವಾಸವಾಗಿದ್ದಾರೆ. ಚೀನಾದವರು ಟಿಬೆಟ್ ಅನ್ನು ವಶಪಡಿಸಿಕೊಂಡಾಗ ಅಲ್ಲಿಂದ ಬಂದ ನಿರಾಸಿತರಿಗೆ ಇಲ್ಲಿಯ ಬೈಲಕುಪ್ಪೆಯಲ್ಲಿ ಜಾಗ ಕೊಡಲಾಯಿತು. ತುಂಬಾ ಟಿಬೆಟಿನರು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯೋದಕ್ಕೂ ಕೂಡ ಬರ್ತಾರೆ. ಕೊಡಗಿನ ಜನಪ್ರಿಯ ವೀಕ್ಷಣೆಯ ಸ್ಥಳಗಳಲ್ಲಿ ಇದು ಒಂದು. ಒಳಗಡೆ ಹೋಗ್ತಾ ಇದ್ದಾಗೆ ಸುಮಾರು 50 ಅಡಿಯಷ್ಟು ಎತ್ತರ ಇರುವಂತ 3 ಸ್ಟ್ಯಾಚುಗಳು ಕಾಣಸಿಗುತ್ತೆ. ಅದರಲ್ಲಿ ಆ ಕಡೆ ಮತ್ತೆ ಈ ಕಡೆ ಪದ್ಮಸಂಭವ ಮತ್ತೆ ಅಮಿತಾಯಶ್ ಅವರ ಸ್ಟ್ಯಾಚು, ಮಧ್ಯದಲ್ಲಿ ಬುದ್ಧನ ಪ್ರತಿಮೆ ಕಾಣಸಿಗುತ್ತೆ. ಇಲ್ಲಿನ ಬಲಿಪೀಠವನ್ನ ವಿವಿಧ ಹೂವುಗಳು, ಮೇಣದ ಬತ್ತಿಗಳು ಮತ್ತು ಧೂಪ ದ್ರವ್ಯದಿಂದ ಅಲಂಕಾರ ಮಾಡಲಾಗಿದೆ. ದೇವಾಲಯದ ಸುತ್ತ ಗೋಡೆಗಳನ್ನು ಬೌದ್ಧ ಪುರಾಣದ ಪಾತ್ರಗಳನ್ನು ಚಿತ್ರಿಸುವ ಸುಂದರವಾದ ವರ್ಣಚಿತ್ರಗಳಿಂದ ಅಲಂಕರಿಸಲಾಗಿದೆ. ಇಲ್ಲಿನ ಪ್ರಶಾಂತ ವಾತಾವರಣ ನಿಮ್ಮನ್ನು ಬೇರೆಯೇ ಲೋಕಕ್ಕೆ ಕೊಂಡೊಯ್ಯುತ್ತದೆ. ಇವರು ಹಾರ್ಟ್ ಮತ್ತೆ ಮ್ಯೂಸಿಕ್ಗೆ ತುಂಬನೇ ಪ್ರಾಮುಖ್ಯತೆ ಕೊಡ್ತಾರೆ ಅನ್ಸುತ್ತೆ. ಅದನ್ನ ನಾವಿಲ್ಲಿ ನೋಡ್ಬೋದು ಕೂಡ. ಹಾಗೆ ಟೆಂಪಲ್ ರನ್ ಮುಗಿಸ್ಕೊಂಡು ಅಲ್ಲಿಂದ ಹೊರಗೆ ಬಂದ್ವಿ. ಟಿಬೆಟ್ ಕ್ಯಾಂಪಿನ ಸುತ್ತಮುತ್ತಲೂ ಹಲವಾರು ಶಾಪಿಂಗ್ ಕೇಂದ್ರಗಳಿದ್ದಾವೆ. ಅಲ್ಲಿ ನೀವು ಸಾಂಪ್ರದಾಯಿಕ ಟಿಬೆಟನ್ ವಸ್ತುಗಳನ್ನು ಖರೀದಿಸಬಹುದಾಗಿದೆ. ಇಲ್ಲಿ ಸಿಗುವಂತಹ ವಸ್ತುಗಳ ಬೆಲೆ ಮತ್ತು ಕ್ವಾಲಿಟಿ ಮೀಡಿಯಂ ಅಂತ ಹೇಳಬಹುದು. ಹಾಗೆ ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಚಿತ್ರೀಕರಿಸಲು ನಾನು Insta360X3 ಕ್ಯಾಮರಾವನ್ನು ಬಳಸಿರುತ್ತೇನೆ. ನಿಮಗೇನಾದರೂ ನಾನು ಬಳಸುವಂಥ ಎಕ್ವಿಪ್ಮೆಂಟ್ಗಳ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇದ್ದರೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರುತ್ತೇನೆ, ನೀವು ಅದನ್ನು ಚೆಕ್ ಮಾಡಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ